ಇನ್ನೊಂದ್ ಕಡೆ ಎಂದಿನಂತೆ ನಡೆಯುತ್ತೆ ಸಿಇಟಿ ಎಕ್ಸಾಮ್. ಜುಲೈ 30 ಮತ್ತು 31ರಂದು ಸಿಇಟಿ ಪರೀಕ್ಷೆ ನಡೆಯಲಿದ್ದು, ಸಿಇಟಿ ಪರೀಕ್ಷೆಯ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಗಸ್ಟ್ 8 ಮತ್ತು 9ರಂದು ಪಿಜಿ ಸಿಇಟಿ ಪರೀಕ್ಷೆ ನಡೆಯಲಿದ್ದು, ಆಗಸ್ಟ್ 9ರಂದು ಡಿಪ್ಲೊಮಾ ಸಿಇಟಿ ಪರೀಕ್ಷೆ ನಡೆಯಲಿದೆ. ಸೊ ಇದರ ಡೇಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್. ನಾವು ಘೋಷಣೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಿಇಟಿ ಎಕ್ಸಾಮ್ಸ್ನ ಜುಲೈ 30-31 ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದೇ ದಿನಾಂಕ ನಾವು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದೇ ದಿನಾಂಕದಲ್ಲಿ ಪರೀಕ್ಷೆಯನ್ನು ಆಗುತ್ತೆ. ಯಾಕೆಂದರೆ ಎಲ್ಲ ಒಂದು ಕಡೆ ಕೆಲವು ಕಮ್ಯುನಿಕೇಷನ್ ಗ್ಯಾಪು, ಇನ್ನೊಂದು ಆಗುತ್ತಾ ಪೋಸ್ಟ್ಪೋನ್ ಆಗುತ್ತಾ, ಏನು ಪೋಸ್ಟ್ಪೋನ್ ಯಾವುದೂ ಆಗಲ್ಲ. ಇದೇ ದಿನಾಂಕದಲ್ಲೇ ಪರೀಕ್ಷೆ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಕ್ ಇಷ್ಟಪಡ್ತೀನಿ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕೊರೋನಾ ಆತಂಕ. ಈಗ ಜೈಲಲ್ಲಿದ್ದ 20 ಕೈದಿಗಳಿಗೆ ಪಾಸಿಟಿವ್ ದೃಢಪಟ್ಟಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಂದ್ರೆ ಚಿಕಿತ್ಸೆಗೆ ಅಂತ ಹೇಳಿ ಆರೋಪಿಗಳನ್ನ ಕರೆ ತಂದಿದ್ದಂತಹ ಪೊಲೀಸರಿಗೆ ಜೈಲಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಜೈಲಲ್ಲಿದ್ದಂತಹ 20 ಕೈದಿಗಳಿಗೆ ಪಾಸಿಟಿವ್ ಈಗ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ ಪೊಲೀಸರಿಗೆ. ಆರೋಪಿಗಳ ಬಂಧನದ ವೇಳೆ ಜೊತೆಯಲ್ಲಿದ್ದವರ ಲಿಸ್ಟ್ಗೂ ಕೂಡ ಸೂಚನೆಯನ್ನ ನೀಡಲಾಗಿದ್ದು, ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರ ಲಿಸ್ಟ್ ಅನ್ನ ತಯಾರಿ ಮಾಡಿಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. 20 ಸ್ಟೇಷನ್ಗಳಿಂದ 262 ಮಂದಿ ಸಂಪರ್ಕಿತರ ಲಿಸ್ಟ್ ಈಗ ಸಿದ್ಧ ಇದೆ. ಸೋಂಕಿತರ ಬ್ಯಾರಕ್ ಪಕ್ಕದಲ್ಲಿದ್ದ 150 ಕೈದಿಗಳಿಗೂ ಸ್ವಾಬ್ ಟೆಸ್ಟ್ ಅನ್ನ ಮಾಡಬೇಕು. ಭದ್ರತೆಗೆ ನಿಯೋಜಿಸಿದ ಜೈಲಿನ ಸಿಬ್ಬಂದಿಗೂ ತಪಾಸಣೆಯನ್ನ ಮಾಡಿ ಕೈದಿಗಳಿಗೆ ಪಾಸಿಟಿವ್ ಬಂದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜೈಲಿಗೆ ಕೈದಿಗಳು ಬರುವ ಮುನ್ನವೇ ಕೋವಿಡ್ ಪರೀಕ್ಷೆ ಆಗಿರಬೇಕಾಗುತ್ತೆ. ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಕಾರಾಗೃಹಕ್ಕೆ ಎಂಟ್ರಿ ಇರುತ್ತೆ. ಕೈದಿಗಳಿಗೆ ಕಡ್ಡಾಯವಾಗಿ ರಿಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ ಜೈಲ್ ಅಧಿಕಾರಿಗಳು. ಇದೀಗ ಜೈಲಿನ ಸಿಬ್ಬಂದಿಗೂ ಕೂಡ ತಪಾಸಣೆಯನ್ನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ. ಗಂಗಾಧರ್ ವಾಗಟ, ಈಗ ಆರೋಪಿಗಳಿಂದನೇ ಈ ಹಲವು ದಿನಗಳಿಂದಲೇ ನಾವು ನೋಡ್ತಾ ಬಂದಿದ್ದು ಪಾಸಿಟಿವ್ ಬಂದಿರೋದು ಪೊಲೀಸರಿಗೆ ಅಂತೇಳಿ, ಈಗ 20 ಕೈದಿಗಳಿಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಮೊದಲೇ ಅವರ ಟೆಸ್ಟ್ ಆಗಿರ್ಲಿಲ್ವಾ ಆರೋಪಿಗಳಿದ್ದು, ಅಥವಾ ಮೊದಲೇ ಅವರನ್ನ ಸೆಂಟ್ರಲ್ ಜೈಲಿಗೆ ಹಾಕಲಾಗಿತ್ತ, ಹೇಗೆ ಈಗ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಗಂಗಾಧರ್? ಎಸ್ ನರಿತಾ ಜೈನ್, ಈಗ ಸೆಂಟ್ರಲ್ ಜೈಲ್ನಲ್ಲಿ ಏನು 26 ಮಂದಿ ಪಾಸಿಟಿವ್ ಬಂದಿದ್ದು, ಅದರಲ್ಲಿ 6 ಮಂದಿ ಸಿಬ್ಬಂದಿ ಆದ್ರೆ 20 ಮಂದಿ ವಿಚಾರಣಾಧೀನ ಕೈದಿಗಳು. ಅವ್ರಿಗೆ ರಿಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಇವ್ರಿಗೆ ಯಾವ ರೀತಿ ಯಾವ ಮೂಲದಿಂದ ಸೋಂಕು ಬಂದ ಬಗ್ಗೆ ಕೂಡ ಪತ್ತೆಯನ್ನ ಮಾಡಿದ್ರು. ಯಾಕಂದ್ರೆ ಹೊಸದಾಗಿ ಬಂದಂತಹ ಕೈದಿಗಳನ್ನ 14 ದಿನಗಳ ಕಾಲ ಕ್ವಾರಂಟೈನ್ ಮಾಡ್ಬೇಕಂದ್ರೆ ವಿಶೇಷ ಜೈಲ್ನಲ್ಲಿ ಅವರನ್ನ ಇಡಲಾಗ್ತಿತ್ತು. ಬಟ್ ಆದ್ರೆ ಇವ್ರಿಗೆ ಕಳೆದ ಒಂದು ವಾರದಲ್ಲಿ ಅವರಿಗೆ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಎಲ್ಲಾ ಒಂದು ಸ್ಟೇಷನ್ಗಳಿಗೆ, ಅಂದ್ರೆ ಈ 20 ಜನ ಆರೋಪಿಗಳು ಯಾವ್ಯಾವ ಸ್ಟೇಷನ್ ಇಂದ ಬಂದಿದ್ರು ಆ ಸ್ಟೇಷನ್ ಗಳಿಗೆ ಪತ್ರಗಳನ್ನ ಬರೆದ್ರು. ಯಾಕಂದ್ರೆ ಕೆಲವರು ಆ ರಿಪೋರ್ಟ್ ಅನ್ನ ತೋರಿಸಿದ್ರೆ ಕೆಲವರು ನೆಗೆಟಿವ್ ಬಂದಿದೆ ಅಂತ ಮಾತಲ್ಲೇ ಹೇಳಿ ಹೋಗ್ತಾ ಇದ್ರು. ಯಾಕಂದ್ರೆ ಪರಿಚಿತ್ರ ಇರೋ ಹಿನ್ನೆಲೆಯಲ್ಲಿ ಇವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅನ್ನೋ ಆಂಗಲ್ ನಲ್ಲಿ ಪೊಲೀಸ್ ಜಿಲ್ಲಾಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಮತ್ತೆ ಸಿಬ್ಬಂದಿ ಅವರನ್ನ ಆಡ್ ಮಾಡ್ಕೊಂಡಿದ್ರು. ಈ ನಂತರ ಎಲ್ಲ ಕೂಡ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಈಗ ಒಂದು ಪತ್ರಗಳನ್ನ ಬರೆದಿದ್ದು ಅದಕ್ಕೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ನೀವು ಕೂಡಲೇ ಅವರ ಪ್ರೈಮರಿ ಕಂಟ್ಯಾಕ್ಟ್ ಮತ್ತೆ ಸೆಕೆಂಡರಿ ಕಂಟ್ಯಾಕ್ಟ್ ಅಲ್ಲಿ ಯಾರಿದಾರೋ ಅವ್ರನ್ನೆಲ್ಲ ಕೂಡ ನೀವು ಕ್ವಾರಂಟೈನ್ ಮಾಡಿ ಅಂತ ಹೇಳಿದಂಥದ್ದು. ಬಟ್ ಈಗ ಏನು ಇದರ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು, ಈಗ ಯಾರೇ ಹೊಸದಾಗಿ ವಿಚಾರಣಾಧೀನ ಕೈದಿಗಳು ಯಾರೇ ಬಂದ್ರು ಅವ್ರನ್ನ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಅಂತವ್ರನ್ನ ಸೇರಿಸ್ಕೊಳ್ತಾ ಇರುವಂತದ್ದು, ರಿಪೋರ್ಟ್ ಇದ್ರೆ ಮಾತ್ರ ಅಂತವ್ರು ಕರ್ಕೊಂಬೇಕು ಅನ್ನೋದ್ರ ಬಗ್ಗೆ. ಈಗಾಗಲೇ 6 ಜನ ದಿನ ಸಿಬ್ಬಂದಿ ಏನಿದ್ದಾರೆ ಅವ್ರು ಗುಣಮುಖರಾಗಿ ಈಗ ಅವ್ರನ್ನ ಕ್ವಾರಂಟೈನ್ ಮಾಡಿರುವಂತದ್ದು. ಈ ಉಳಿದ 20 ಜನ ಆರೋಪಿಗಳಿಗೆ 4 ದಿನಗಳ ಕಾಲ ಅಜ್ಜುಗೋಣದಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ, ನಂತರ ಅವ್ರಿಗೆ ಎಲ್ಲರೂ ಕೂಡ ಎ ಸಿಂಟಮ್ಸ್ ಇರೋದ್ರಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಂತರ ಈಗ ಜೈಲಿನ ಮುಂಭಾಗದಲ್ಲಿರುವಂತಹ ಒಂದು ಬಿಲ್ಡಿಂಗ್ ನಲ್ಲಿ ಅವ್ರಿಗೆಲ್ಲರನ್ನು ಕೂಡ ಪ್ರತ್ಯೇಕವಾಗಿರಿಸಿ ಒಂದು ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು, ವೈದ್ಯರು ಜೈಲಿನ ವೈದ್ಯರೇ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಇದರ ಬೆನ್ನಲ್ಲಿ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳು ಸುಮಾರು 150 ಜನ ವಿಚಾರಣಾಧೀನ ಕೈದಿಗಳಿಗೆ ಆ ಪಕ್ಕದ ಬ್ಯಾರಕ್ ನಲ್ಲಿ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಈಗ ಸ್ವಾಬ್ ಟೆಸ್ಟ್ ಅನ್ನ ಮಾಡಿರುವಂತದ್ದು. ಒಂದು ವಾರ ಕಳೆದ್ರು ಕೂಡ ಇನ್ನೂ ಅವ್ರಿಗೆ ಸ್ವಾಬ್ ಟೆಸ್ಟ್ ಮಾಡಿದ್ರು ಇನ್ನೂ ರಿಪೋರ್ಟ್ ಬಂದಿಲ್ಲ. ಇದರಲ್ಲಿ ಎಲ್ಲರೂ ಕೂಡ ಆತಂಕದಲ್ಲಿ ಜಿಲ್ಲಾಧಿಕಾರಿಗಳು ಇರುವಂತದ್ದು. ಮತ್ತೆ ಈಗ ಯಾವುದೇ ರೀತಿ ಮತ್ತೆ ಈ ಘಟನೆಗಳು ಮರುಕಳಿಸದಂತೆ ಎಚ್ಚೆತ್ತುಕೊಂಡಿತ್ತು. ಆ ಸಿಬ್ಬಂದಿ ಏನಿದ್ದಾರೆ ಆ ಸಿಬ್ಬಂದಿಗೆ ಯಾರು ಯಾರೇ ಬಂದ್ರು ಕೂಡ ಅಲ್ಲಿನ ರಿಪೋರ್ಟ್ ಗಳನ್ನ ನೋಡಿ ಅವರನ್ನ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ್ ಡೀಟೇಲ್ಸ್ಗೆ.